ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳ ಗ್ರಾಮದ ದಾಮೋದರ್ ಎಂಬುವರ ಮನೆಯಲ್ಲಿ ಸಾರಿಬಾಳ ಎಂಬ ಅಪರೂಪದ ಹಾವು ಪತ್ತೆಯಾಗಿದ್ದು, ಈ ಹಾವನ್ನು ಲಾಯ್ಲಾದ ಸ್ನೇಕ್ ಅಶೋಕ್ರವರು ಹಿಡಿದು ಸುರಕ್ಷಿತವಾಗಿ ಅರಣ್ಯಕ್ಕೆ ಬಿಡುವ ಮೂಲಕ ಹಾವಿನ ರಕ್ಷಣೆ ಮಾಡಿದ್ದಾರೆ. ಪಶ್ಚಿಮ ಘಟ್ಟ ಹಾಗೂ ಕೆಲ ಅರಣ್ಯ ಪ್ರದೇಶಗಳಲ್ಲಿ ಮಾತ್ರ ಕಂಡುಬರುವ ಅಳಿವಿನಂಚಿನಲ್ಲಿರುವ ಈ ಹಾವುಗಳು ವಿಷರಹಿತವಾಗಿದೆ. ಈ ಹಾವಿನ ಸಂತತಿ ಅತಿ ಕಡಿಮೆಯಾಗಿದ್ದು, ಸುಮಾರು 6 ವರ್ಷದ ಹಿಂದೆ ಸ್ನೇಹ ಅಶೋಕ್ರವರು ಲಾಯ್ಲಾ ಗ್ರಾಮದ ಕಿಂಡಾಜೆ ಎಂಬಲ್ಲಿ ಸಾರಿಬಾಳ ಹಾವನ್ನು ಮೊದಲ ಬಾರಿ ಹಿಡಿದಿದ್ರು. ಇದಾದ ಬಳಿಕ ಮೇ 27ರಂದು ಧರ್ಮಸ್ಥಳದಲ್ಲಿ 2ನೇ ಬಾರಿ ಸುಮಾರು 7 ಅಡಿ ಉದ್ದದ ಹಾವು ಪತ್ತೆಯಾಗಿದ್ದು ವಿಶೇಷವಾಗಿದೆ. ನಮ್ಮೂರಿನ ಇನ್ನಷ್ಟು ಹೊಸ ಸುದ್ದಿಗಳನ್ನ ವೀಕ್ಷಿಸಬೇಕೆ? ಹಾಗಾದ್ರೆ ಈಗಲೇ ನಮ್ಮೂರ ಸುದ್ದಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.